ಎಲ್ಲ ಹೋಗ್ತೀವಿ ಯಾಕೆ ಹಾಗೆ ಏನ ಬಂಡಿ ಕೊಡಿಸ್ತೀನಿ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಹೊಸ ಹೊಸ ಕೋಟ್ಗಳು ಕೊಡಿಸ್ತೀನಿ ಅಂತ. ನಾನು ಜೋಶಲ್ಲಿ ಬಂದಿದ್ದೀನಿ, ಅದು ಎಷ್ಟೊಪ್ಪಿ ಹಾಕ್ತೀರಾ ಅಂತ ಗೊತ್ತಿಲ್ಲ ಇವತ್ತು. ಇಲ್ಲ ಸ್ಮಾರ್ಟ್ ಆಗಿದೆ, ನೀನು ನಿನಗೆ ಡ್ರೆಸ್ಸಿಂಗ್ ಸೆನ್ಸ್ ಕಲ್ಸ್ಕೊಡ್ತೀನಿ ನಾನು ಇವತ್ತು. ಅದಕ್ಕೆ ಕರ್ಕೊಂಬರ್ತಾಯಿದ್ದೀನಿ ಬಾ. ಇವಾಗ ನುಗ್ತಾ ಇದೆ ಗೊತ್ತು, ಡೆನ್ ಥರ ಒಂದು ಜಾಗ ಇದೆ ಅಲ್ಲಿ ಕರ್ಕೊಂಬರ್ತಾ ಇರೋದು ಚಿಪ್ಲಿನ. ನೆಕ್ಸ್ಟ್ ನೋಡಿ ಹೆಂಗಿರ್ತಾನೆ ಯಾಕೆ ಏನಾಗಿದೆ ನಿನಗೆ ನೋಡಿ ಹೆಂಗಿರುತ್ತೆ ಅಂತ. ನಿನಗೆ ಅದ್ಭುತವಾಗಿ ಕಾಣಿಸ್ತೀಯ ಚಿಪ್ಲಿ, ನೀನು ಔಟ್ ಸ್ಟ್ಯಾಂಡಿಂಗ್ ಅಮ್ಮ. ಇಳಿ ಡೆನ್ನಲ್ಲಿ ಇಳಿ, ಡೆನ್ನಲ್ಲಿ ಇಳಿ, ಹೋಗ್ತಾ ಇದೆಯಾ ಗೊತ್ತು ನನಗೆ. ಹೋಗ ಬೇಗ. ಎಲ್ಲೆಲ್ಲಿ ನುಡುತ್ತೆ ನೋಡು, ಹೊಟ್ಟೆ ಪಾಡ್ಗೋಸ್ಕರ ಸ್ಮಾರ್ಟಾಗಿ ಕಾಣಬೇಕು ಅಂತ ಎಲ್ಲೆಲ್ಲಿ ನುಗ್ತಾ ಇದೆ ನೋಡು ನೀನು. ಬಂಡಿ ತಗೊಂಡು 2 ವರ್ಷ ಆಯಿತು, ಸ್ವಲ್ಪ ಚೇಂಜ್ ಮಾಡೋಣ ಔಟ್ ಲುಕ್. ಹೌದೌದು, ಇಟ್ಸ್ ಹೈ ಟೈಮ್, ಇಟ್ಸ್ ಹೈ ಟೈಮ್. ನೀನು ಬಂದರೆ ಅಂಗಡಿ ಓಪನ್ ಆಗುತ್ತಲ್ಲ. ನುಗ್ತಾ ಇದೆಯಾ ನೀನು? ಕಲರ್ ನೋಡು, ದಂಗೆದ್ದೋಗ್ಬೇಡ ನೀನು. ಇಲ್ಲಿ ನೋಡಿ ಹೆಂಗಿದೆ ನಿನ್ನ ಕಲರ್ಗಳು, ರೇಂಜ್ ನೋಡಿದ್ರೆ 4 hours ಬೇಕು. ಆದರೆ ಟೈಮ್ ಇಲ್ಲ, ಕೆಲಸಕ್ಕೆ ಹೋಗ್ಬೇಕು. ಅಲ್ಲ ನಾನು ನೀನು ಆಫ್ ತೊಗೊಂಬಿಡೋಣ ಜಿ ಕೆ ಜೊತೆ. ನನ್ಗೆ ಹೇಳ್ತೀರಾ ಶಾಪಿಂಗ್ ಹುಚ್ಚ ನನ್ನ ಮಗ ಇವನು ಅಂತ. ಇಲ್ಲಿ ನೋಡಿ ಇವಾಗ ನೀವು ಏನು ಮಾಡ್ತಾ ಇದ್ದೀರಾ ನೋಡಿ, ಕ್ವಾಲಿಟಿ ಇದೆ ಇಲ್ಲಿ. ಯಾವ್ದು ಹಾಕಿದ್ರು ಚೆನ್ನಾಗಿ ಕಾಣ್ತೀಯ ಕಣ ನಿನ್ನಕ್ಕಾಗೆ. ಎಲ್ಲಿಂತ ಯಾವುದು ಅಂತ ಹುಡುಕ್ತೀನಿ. ಇಲ್ಲ ಬಾಪ ನಿಂಗೆ ಪೇಷನ್ಸ್ ಇಲ್ಲ ನಿಂಗೆ ನೋಡಿ, ನಿನ್ಗೋಸ್ಕರ ಹಿಂಗೆ ಸ್ಟಾರ್ ಥರ ಕಾಣಿಸ್ತೀಯ. ಆ್ಯಂಡ್ ಏನು ಗೊತ್ತಾ ಚಿಪ್ಲಿ, 3 ಜನ ಕಾಂಪಿಟೇಟರ್ಸ್ ನಮ್ಮ ಸ್ಟಾರ್ ಸ್ಪೋರ್ಟ್ಸ್ ಕಾಮೆಂಟ್ರಿಲಿ. ಸ್ಮಾರ್ಟ್ ಆಗಿರೋಕ್ಕೆ 3 ಜನ ನಾಮಿನಿಸು, ಒಂದು ಶಿಷ್ಯ, ಒಂದು ನೀನು, ಇನ್ನೊಂದು ಜೀಕು, ನಮ್ಮ ಡಾರ್ಲಿಂಗ್ ಜೀಕು. ಅದಕ್ಕೆ ಅದ್ರ ಕತೆ ಹೇಳ್ತೀನಿ, ತಗೊಂಡು ಈಗ ಮೇಲೆ ಹೋಗ್ಬಿಟ್ಟಿದ್ದಾರೆ ಹೇಳ್ತೀನಿ, ಆ ಕತೆನೇ ಹೇಳ್ತೀನಿ. ಬಂದಿದೀವಿ ಅಂದ್ರೆ ಕ್ಲಾಸ್ ಇರಬೇಕು ಅಂತ ಗ್ಲಾಸ್ ಹಾಕೊಂಡ್ ಬಂದಿದೀವಿ ಇಲ್ಲಿ ಚಿಪ್ಲಿ ಜೊತೆ ಶಾಪಿಂಗ್. ಕತ್ಲಲ್ಲಿ ಕನ್ನಡಕ ಅಂದ್ರೆ ಇದೇನೆ, ಕತ್ಲಲ್ಲಿ ಕನ್ನಡಕ ಇದೇ ಬಿಡಿ. ಎನಿವೇ ಸ್ಟೈಲ್ ಬೇಕು ಚಿಪ್ಲಿ, ನಿಮ್ ಜೊತೆ ಬಂದಾಗ ಗೊತ್ತಲ್ಲ ನಿಮ್ಗೆ ಶಾಪಿಂಗ್ ಮಾಡ್ಬೇಕಾದ್ರೆ ನೀವು ಈ ತರದೆಲ್ಲ ಗ್ಲಾಸ್ ಹಾಕೊಂಡು. ಅಲ್ಲ ಬಟ್ ಶಾಪಿಂಗ್ ಹೆಂಗ್ ಮಾಡ್ತಾನೆ ಚಿಪ್ಲಿ ಅಂತ ಹೇಳಕ್ಕೋಸ್ಕರ ಬ್ಲಾಗ್ ಮಾಡ್ತಾ ಇರೋದು. ಬಟ್ ನಿನ್ನೆ ನಾನು ಒಂದು ಚಟ ಇದೆ ನಂಗೆ, ಎಲ್ಲರೂ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸ್ಬಿಡುದು, ಇತ್ತಗೋ ಹತ್ತಗೋ ಹತ್ತಗೋ ಇದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ. ಆದ್ರೆ ನಾನು ಮಾಡಿದೀನಿ ವಿಜಿಗೆ 2 ಕೊಡ್ಸಿದೀನಿ. ಹಾಂ ನಮ್ಗೆ 2 ಕೊಡ್ಸಿದ್ದಾನೆ. ನಾನು ಜಿ ಕೆಗೂ ಹೇಳ್ತಾ ಇದ್ದೆ ನಾನು ತಗೋ ಅಂತ. ಬಟ್ ಏನು ಮಾಡಿದ್ರು ಗೊತ್ತಾ, ಜಿ ಕೆ ಅವರು ತೋರಿಸಿದ್ರು ಅವ್ರು ಹಾಕೊಂಡಿರೋ ಬಟ್ಟೆ, ಅವ್ರು ಹೇಳಿ ಶಾಪಿಂಗ್ ಮಾಡಿದ್ರೆ ಅಂತ. ನಾನು 10 ಬಟ್ಟೆ ತೊಗೊಳೋದು ಒಂದೇ, ಜಿ ಕೆ 1 ಬಟ್ಟೆ ತೊಗೊಳೋದು ಒಂದೇ. ಆ ಥರ ಡಿಸೈನರ್ ಇವರು ಚಿಪ್ಲಿ, ಜಿ ಕೆ ಡಿಫ್ರೆಂಟ್ ಲೆವೆಲಲ್ಲಿ ಇದ್ದಾರೆ. ಸೊ ಅವ್ರು ಹೇಳಿದ್ರು ಜಿ ಕೆ ಇ, ಹಾಂ ಅವರು ಆ ಡೈಲಾಗ್ ಮೇಲೆ ತೋರಿಸ್ಬಿಟ್ಟು ಬಟ್ಟೆ ತೋರಿಸ್ಬಿಟ್ಟು ಹೇಳಿದ್ರು ಡಿಸೈನರು. ನಂಗೆ ಗೊತ್ತಾಯ್ತು ನಂದು ಏನಿದೆ ಯೋಗ್ಯತೆ, ಅವಂದು ಏನಿದೆ ಅಂತ. ಅಂದ್ರೆ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು, ಹಾ ಕರೆಕ್ಟ್, ನಾ ಎಲ್ಲಿರ್ಬೇಕು ಅಲ್ಲಿಡು ಅಂತ ಹೇಳ್ದಂಗೆ ಇತ್ತು ಅದು, ಅದಕ್ಕೆ ಬಂದಿದ್ದೀನಿ. ಆದ್ರೂ ಇವತ್ತು ಸಾಲಿಡ್ ಬಂಡಿಗಳು ತಗೊಂಡಿದ್ದೀನಿ, ಸಖತ್ತಾಗಿರುತ್ತೆ. ಶೋ ನೋಡಿದ್ರೇನೆ ನಿಮ್ಗೆ ಗೊತ್ತಾಗೋದು, ದಯವಿಟ್ಟು ಶೋ ನೋಡಿ. ಹಾ 3 ಜನ ಕಾಂಪಿಟೇಟರ್ಸ್ ಇದ್ದಾರೆ, ಇದು ನಮ್ಮ ನಾಮಿನೀಸು. ಬೆಸ್ಟ್ ಡ್ರೆಸ್ಡು, ಸೂಪರ್ ಲುಕಿಂಗು, ಎಕ್ಸ್ಟ್ರೀಮ್ಲಿ ಫಿಟ್ಟು. ಅದರಲ್ಲೂ ನಂಬರ್ 1 ಅಖಿಲು, ನಂಬರ್ 2 ಚಿಪ್ಲಿ, ನಂಬರ್ 3 ಜಿ ಕೆ. ಅದ್ರಲ್ಲಿ ನೀವು ಯಾರನ್ನ ಬೇಕಾದ್ರೆ ರೇಟ್ ಮಾಡ್ಬೋದು ಯಾರು ಸ್ಮಾರ್ಟ್ ಅಂತ. ಅದ್ರ 3 ಜನ ರೇಟಿಂಗ್ ನೀವೆಲ್ಲರಿಗೂ ಸೇರ್ಸ್ ಮಾಡಿ. ಇಲ್ಲ 3 ಜನ ನಾಮಿನೀಸ್ ಇರಿದೆ, 3 ಜನ ಅವರಲ್ಲಿ ರೇಟ್ ಮಾಡಿ ತೋರಿಸಿ ಹೆಂಗಿದೆ ನೋಡಿ ಅಂತ. ಅದು ಡಿಸೈನರ್ ಕಲೆಕ್ಷನ್ ಕಲರ್ಫುಲ್ ನೋಡೋದಕ್ಕೋಸ್ಕರನೇ ಇಲ್ಲಿ ಕರ್ಕೊಂಬಂದಿನಿ. ನನಗೆ ಖುಷಿ, ಇವತ್ತು ಇನ್ನೊಬ್ಬ ಬಕ್ರಾನ ಹಿಡ್ದೀನಿ, ಶಾಪಿಂಗ್ ಮಾಡ್ತೀನಿ. ಥ್ಯಾಂಕ್ ಯು.